ನಡೀತಿದ್ದ ಹೇಳಿ. ಒಂದು ಬಂದು ಒಂದು ಪ್ರೊಡಕ್ಷನ್ ಕಂಪನಿ ಅಂದರೆ ಎಕ್ಸ್ಪೆಷಲಿ ಅನೂಪ್ ಭಂಡಾರಿ ಅವ್ರ ಮೇಲಿರುವಂಥ ನಂಬಿಕೆ ಅಂದರೆ ಮಾಡುವಂಥ ಒಂದು ಒಳ್ಳೆ ಸಿನಿಮಾ. ಸೊ ಅವ್ರು ಈ ಥರ ಫೋನ್ ಮಾಡಿ ಈ ಥರ ಒಂದು ಕಾನ್ಸೆಪ್ಟ್ ಇದೆ ಸರ್, ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ, ಆದರೆ ನಿಮ್ಗೆ ನಾನು ಕ್ಲಿಯರಾಗಿ ಹೇಳಿಬಿಡ್ತೀನಿ ಅಂತ ಅವ್ರು ಏನೇನು ಬೇಕು ಅಂತ ಅದನ್ನು ತುಂಬ ಕ್ಲಿಯರಾಗಿ ಹೇಳಿಬಿಟ್ರು. ನನಗೇನಂದ್ರೆ ಇದರಲ್ಲಿ ನನ್ನ ಧ್ವನಿ ಅಂದರೆ ಅವ್ರು ಬಂದು ನೀವು ಮಾತಾಡಬೇಕು ಅಂದರೆ ನಿಮ್ಮ ಕ್ಯಾರೆಕ್ಟ್ರೇ ರಾಜರಥ. ನನಗೂ ಹೊಸ ಎಕ್ಸ್ಪೀರಿಯನ್ಸ್, ಇದು ತುಂಬ ಚೆನ್ನಾಗಿತ್ತು ನನಗೆ ಈ ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ನಾನು ಡಬ್ ಮಾಡಿದಂದ್ರೆ ನಾನೊಂದು ವಾಯ್ಸ್ ಕೊಟ್ಟಿದ್ದೇನೆಂದ್ರೆ ಇಟ್ಸ್ ಪ್ಯೂರ್ಲಿ ಬಿಕಾಸ್ ಆಫ್ ದೇರ್ ಗುಡ್ ವರ್ಕ್, ಅನೂಪ್ ಅವರ ಗುಡ್ ವರ್ಕ್, ನಿರೂಪ್ ಅವರ ಗುಡ್ ವರ್ಕ್, ದಿ ಎಂಟೈರ್ ಟೀಮ್. ಇನ್ ಫ್ಯಾಕ್ಟ್ ಟೀಸರ್ ಏನು ಲಾಂಚ್ ಆಯ್ತೀಗ, ಟ್ರೇಲರ್ ಅಂತ ಏನು ಲಾಂಚ್ ಆಯ್ತೀಗ, ಪ್ರತಿ ಅದನ್ನು ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ, ಬಟ್ ಲಿಬರ್ಟಿ ಆಫ್ ಟೆಲಿಂಗ್, ಡಬ್ ಮಾಡಿದಾಗ ಕೆಲವು ಸನ್ನಿವೇಶಗಳನ್ನ ನೋಡಿದೆ, ತುಂಬ ಖುಷಿ ಆಯ್ತು. ಅಂದರೆ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ, ಆ ಕ್ವಾಲಿಟಿ ನನಗೆ ತುಂಬ ಇಷ್ಟ ಆಯಿತು. ಈ ಟೀಸರ್ ಐ ಮೀನ್ ಸಾರಿ ಟ್ರೇಲರ್ಲಿ ಬರೋಂಥ ಕ್ವಾಲಿಟಿನೇ ನಮ್ಮ ರವಿಶಂಕರ್ ಅವರು ಇರ್ಬೋದು, ಹೀರೋಯಿನ್ ಅವರು ಇರ್ಬೋದು, ನಿರೂಪ್ ಅವರು ದ ವೇ ಹಿ ಕಮ್ಸ್, ಆಮೇಲೆ ನನ್ನ ಗೆಳೆಯ ಆರ್ಯ, ಆ್ಯಕ್ಚುಲಿ ಅವ್ರು ನನಗೆ ತುಂಬ ಪರಿಚಯ ಚೆನ್ನೈಯಲ್ಲಿ. ಸೊ ಹಾಗಾಗಿ ಆರ್ಯನ್ ಎಂಟ್ರಿ ಇರ್ಬೋದು, ಪ್ರತಿಯೊಂದು ಆ್ಯಂಗ್ಲಲ್ಲೂ ಕ್ವಾಲಿಟಿ ತುಂಬ ಚೆನ್ನಾಗಿ ಕಾಣುತ್ತೆ. ರಂಗಿತ ರಂಗ ಸಿನಿಮಾ ಮಾಡಿದಾಗ ಅವರು 100 ದಿನ ಸಮಾರಂಭ ಆಚರಿಸಿದ್ರು, ಆ ಟೈಮಲ್ಲಿ ಕೂಡ ಹೋಗಿದೆ ಒಂದೇ ರೀತಿ, ಯಾಕಂದ್ರೆ ಅದು ತುಂಬ ಒಳ್ಳೆ ಕನ್ನಡ ಸಿನಿಮಾ ಆಯ್ತು ಅಂತ ಅಷ್ಟೇ. ಸೊ ಇದು ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸಿನಿಮಾ ಒಳ್ಳೆ ಹಿಟ್ ಆಗಲಿ, ನಿರೂಪ್ ಅವ್ರಿಗೆ, ಅನೂಪ್ ಅವ್ರಿಗೆ, ಆಮೇಲೆ ಅವರ ಹೀರೋಯಿನ್ಗೆ, ಮತ್ತೆ ಪ್ರತಿಯೊಬ್ರು ಇನ್ಫ್ಯಾಕ್ಟ್ ಸಿನಿಮಾದಲ್ಲಿ ಯಾರು ಆಕ್ಟ್ ಮಾಡಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ, ಸಿನಿಮಾ ಅದ್ಭುತವಾಗಿ ಸಕ್ಸಸ್ ಆಗಲಿ. ಐ ಹೋಪ್ ನನ್ನ ವಾಯ್ಸ್ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಗಿವ್ ಮಿ ಅನ್ ಅಪರ್ಚುನಿಟಿ ಟು ಬಿ ಅ ವಾಯ್ಸ್ ಫಾರ್ ಫಿಲ್. ಥ್ಯಾಂಕ್ ಯು. ಮೇ ಬಿ ಇವಾಗ ಈ ಐಡಿಯಾ ಬಂದಿರೋದ್ರಿಂದ ಮುಂದಿನ ಸಿನಿಮಾಗೆ ಆನ್ ಸ್ಕ್ರೀನ್ ಪವರ್ ಸ್ಟಾರ್ ನಾವು ನೋಡಬಹುದೋ ಏನೋ, ಅನೂಪ್ ಅವರ ನಿರ್ದೇಶನದಲ್ಲಿ. ಇದೀಗ ಅನೂಪ್ ಭಂಡಾರಿಯವರ ಮಾತುಗಳನ್ನ ಕೇಳುವಂತಹ ಸಮಯ. ಮೇ ಬಿ ಅವ್ರು ಪ್ರಾಮಿಸ್ ಮಾಡಿದ್ರು ಮಾಡ್ಬಿಡ್ತಾರೆ, ನನ್ನ ನೆಕ್ಸ್ಟ್ ಸಿನಿಮಾದಲ್ಲಿ ಕಾಸ್ಟ್ ಮಾಡ್ತೀನಿ ಅಂತ ಕೇಳೋಣ ಅವ್ರ ಮಾತುಗಳಲ್ಲಿ. ನಾನು ಕಾಸ್ಟ್ ಮಾಡೋದಲ್ಲ, ಅವರು ಒಪ್ಕೋಬೇಕಷ್ಟೇ. ಸೊ ಮೊದಲೇದಾಗಿ ಎಲ್ಲ ಮಾಧ್ಯಮದವ್ರಿಗೂ, ಇಲ್ಲಿ ಬಂದಂಥ ಎಲ್ಲ ಗೆಸ್ಟ್ಗಳಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ರಾಜರಥ ಟ್ರೇಲರ್ ನಿಮ್ಮ ಮುಂದೆ ತಂದಿದ್ದೀವಿ. ಸೊ ಇಷ್ಟು ದಿನ ಕೇಳ್ತಾ ಇದ್ರು ಯಾಕೆ ಇಷ್ಟು ತಡ ಮಾಡಿದ್ರಿ ಅಂತ, ಬಟ್ ತುಂಬ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ದೀವಿ, ಪ್ರತಿಯೊಂದು ಲೆವೆಲಲ್ಲೂ ತುಂಬ ಡೀಟೇಲ್ ಆಗಿ ವರ್ಕ್ ಮಾಡಿದ್ದೀವಿ. ಸೊ ಆ ಶ್ರಮದ ಪ್ರತಿಫಲ ಇವತ್ತು ಒಂದು ಅದ್ರದ್ದೊಂದು ಸಣ್ಣ ತುಣುಕು ನೀವು ಇವತ್ತು ನೋಡಿದ್ದೀರಾ. ಸೊ ಮೊದಲನೇದಾಗಿ ನನ್ನ ಪ್ರೊಡಕ್ಷನ್ ಹೌಸ್ ಜಾಲಿ ಹಿಟ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿರ್ಮಾಪಕರಾದ ಅಜಯ್ ರೆಡ್ಡಿ ಅವರು, ಅಂಜು ವಲ್ಲಭನೇನಿ ಅವರು, ವಿಶ್ವ ದಾಕಪಗಾರಿ ಅವರು ಹಾಗೂ ಸತೀಶ್ ಶಾಸ್ತ್ರಿ ಅವರು. ಸೊ ಇವರಿಂದಾನೇ ಈ ಸಿನಿಮಾ 2 ಲ್ಯಾಂಗ್ವೇಜಲ್ಲಿ ಮಾಡೋಕ್ಕೆ ನಮಗೆ ಸಾಧ್ಯ ಆಗಿದ್ದು. ತೆಲುಗಲ್ಲಿ ಕೂಡ ಮಾಡಿದ್ದೀವಿ, ತೆಲುಗಲ್ಲಿ ಪುನೀತ್ ಅವರ ಕೊಟ್ಟಂಥ ವಾಯ್ಸ್ನ ತೆಲುಗಲ್ಲಿ ರಾಜರಥಮ್ಮಾಗಿ ರಾಣಾ ದಗ್ಗುಬಾಟಿ ಅವರು ಮಾಡಿದ್ದಾರೆ. ಸೊ ಈ ಟ್ರೇಲರ್ ಏನು ನೋಡಿದ್ರಿ, ಇದು ಇಡೀ ತಂಡದ ಪರಿಶ್ರಮ. ಸೊ ಇವತ್ತು ನಿಮ್ಮ ಮುಂದೆ ಇದನ್ನು ತಂದಿದ್ದೀವಿ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವರು ಕಂಪ್ಲೀಟ್ ಕಾನ್ವರ್ಸೇಷನ್ ಮರ್ತಿದ್ರು ಅನ್ಸುತ್ತೆ, ನಾವು ಫಸ್ಟ್ ಮಾತಾಡಿದ್ದು ಆ ಫೋನಲ್ಲಿ. ನಾನು ಫೋನ್ ಮಾಡ್ಬಿಟ್ಟು ಹೇಳಿದೆ ನೀವು ಈ ಸಿನಿಮಾಗೆ ನಿಮ್ಮ ವಾಯ್ಸ್ ಕೊಡಬೇಕು ಅಂತ. ಅವ್ರು ಆ್ಯಕ್ಚುಲಿ ಫಸ್ಟ್ ಕೇಳಲೇ ಇಲ್ಲ ಏನು ಅಂತ. ಓ ಶೋರ್, ಲೆಟ್ಸ್ ಡೂ ಇಟ್ ಅಂತ ಹೇಳಿದ್ರು. ಸೊ ಏನು ಬೇಕಾದ್ರೂ ಮಾಡ್ಬೋದಿತ್ತು, ನಾನು ಮಾಡಲಿಲ್ಲ. ಸೊ ಅದಾದ್ಮೇಲೆ ನಾನು ಅವ್ರಿಗೆ ಹೇಳಿದೆ ಈ ರೀತಿ ಅಂದ್ರೆ, ನಾನು ಆಕ್ಚುಲಿ ಫೋನ್ ಮಾಡಿದಾಗ ಅನ್ಕೊಂಡಿದ್ದೆ ಓಕೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಿತ್ತಾರಲ್ಲ ಅಂತ. ಬಟ್ ಇವರು ಊಟ ಪಡ್ಸಕ್ ಮುಂಚೆನೆ ಪಾಯಸ ತಿನ್ಬಿಟ್ರು. ಸೊ ಅದಕ್ಕೆ ನಾನು ಇಲ್ಲ ಇದು ಪ್ರಿಪೇರ್ ಆಗಿದ್ದೀನಿ ಹೇಳಲೇಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ ಈ ತರ ಇದೆ ಅಂತ. ಸೊ ತುಂಬಾ ಖುಷಿಯಾಗಿ, ತುಂಬಾ ಖುಷಿ ಪಟ್ಟು ಅಂಡ್ ಐ ಥಿಂಕ್ ನಾವು 2 ಗಂಟೆಲಿ ಮುಗಿಸೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಬಟ್ ಅವರೇನೆ ಇಲ್ಲ ಇದು 2 ಗಂಟೆಲಿ ಮುಗಿಸೋ ಅಂತದಲ್ಲ, ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು 2 ದಿನ ಡಬ್ ಮಾಡಿದ್ರು ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಈಗ ಈ ಟ್ರೈಲರ್ ನಿಮ್ಮ ಮುಂದೆ ತಂದಿದ್ದೀವಿ, ಸಿನಿಮಾನು ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ಸೊ ಎಲ್ಲರೂ ಇದನ್ನ ನೋಡಬೇಕು, ಪ್ರೋತ್ಸಾಹ ಕೊಡಬೇಕು. ರಂಗಿತ ರಂಗನ ಹೇಗೆ ಸಪೋರ್ಟ್ ಮಾಡಿದ್ರೆ ಅದೇ ರೀತಿ ಈ ಸಿನಿಮಾನ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಒಂದೇ ಒಂದು ಅಬ್ಸರ್ವೇಷನ್, ನಿಮ್ಮೆಲ್ಲರ ಮಾತುಗಳನ್ನ ಕೇಳ್ತಾ ನನಗೆ ಫ್ಲಾಶ್ ಆಗಿತ್ತು.